ಮಂಗಳೂರು ನಗರ ಬೆಸೆಂಟ್ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮ ಕಾಲೇಜಿನಲ್ಲಿ ನಡೆಯಿತು. ಶತಮಾನೋತ್ಸವದ ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದಂತಹ ವಿಧಾನ ಪರಿಷತ್ ಪ್ರತಿಪಕ್ಷ ಸಚೇತಕ ಗಣೇಶ್ ಕಾರ್ಣಿಕ್, 100ನೇ ವರ್ಷದ ಸಡಗರದಲ್ಲಿರುವ ಬೆಸೆಂಟ್ ಶಿಕ್ಷಣ ಸಂಸ್ಥೆಯು ತನ್ನ ಶೈಕ್ಷಣಿಕ ಹಾದಿಯ ಮೂಲಕ ರಾಷ್ಟೀಯತೆ ಹಾಗೂ ಮಹಿಳಾ ಸಬಲೀಕರಣವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದೆ ಎಂದು ಶ್ಲಾಘಿಸಿದರು. ಐರಿಷ್ ಮಹಿಳೆ ಡಾಕ್ಟರ್ ಆನಿ ಬೆಸೆಂಟ್ ಬೆಸೆಂಟ್ ಪ್ರಾಥಮಿಕ ಶಾಲೆಯನ್ನ 1918ರಲ್ಲಿ ಸ್ಥಾಪಿಸಿದ್ರು. ಅವರ ಹುಟ್ಟುಹಬ್ಬದ ದಿನವಾದ ರವಿವಾರ ಶತಮಾನೋತ್ಸವ ವರ್ಷಾಚರಣೆ ನಡೆಸಲಾಗುತ್ತಿರುವುದು ಸಂತಸದ ವಿಚಾರ ಎಂದು ಗಣೇಶ್ ಕಾರ್ಣಿಕ್ ಹೇಳಿದ್ರು. ಹಿಮಾಲಯದಲ್ಲಿರುವ ಯಮುನೇತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ, ಮುಕ್ತಿನಾಥ, ಮಾನಸ ಸರೋವರ, ಕೈಲಾಸ ಪರ್ವತ, ಪಶುಪತಿ ಮತ್ತು 10 ಜ್ಯೋತಿರ್ಲಿಂಗಗಳನ್ನಲ್ಲದೆ ಭಾರತ ದೇಶದಲ್ಲಿರುವ ಎಲ್ಲ ಶಕ್ತಿಪೀಠಗಳು, ನದಿ ದೇವಸ್ಥಾನಗಳನ್ನು ಸಂದರ್ಶಿಸುವರು. ಹವ್ಯಾಸಿಯಾಗಿ ತಮ್ಮ 52ನೇ ವರ್ಷದಲ್ಲಿ ಸಂಸ್ಕೃತ ಅಕ್ಷರಾಭ್ಯಾಸವನ್ನು ಅಭ್ಯಸಿಸಿ ಬರೇ 3ನೇ ವರ್ಷದಲ್ಲಿ, ಅಂದರೆ ತನಗೆ 55 ಆಗುವುದರೊಳಗೆ ಸಂಸ್ಕೃತ ಕೋವಿದ ಸಂಸ್ಕೃತ MA ಪರೀಕ್ಷೆಗಳನ್ನು ಬರೆದು ಸ್ನಾತಕೋತ್ತರ ಪದವೀಧರರಾಗಿರುತ್ತಾರೆ. ಅಲ್ಲದೆ ಪ್ರಸ್ತುತ ಉಡುಪಿ ಕಾಲೇಜಿನಲ್ಲಿ ಸಂಸ್ಕೃತ ವಿದ್ವಾನ್ ಪರೀಕ್ಷೆಯಲ್ಲಿ ಸಿದ್ಧರಾಗುತ್ತಿದ್ದಾರೆ. ಇವರು ಲಯನ್ಸ್ ಕ್ಲಬ್ ಸಂಸ್ಥೆಯಲ್ಲಿ ಅಧ್ಯಕ್ಷರು, ವಲಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರು ಥಿಯೋಸಾಫಿಕಲ್ ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರಾಗಿ ಉಪನಿಷತ್, ಭಗವದ್ಗೀತೆ, ಬ್ರಹ್ಮಸೂತ್ರ, ವಿವೇಕ ಚೂಡಾಮಣಿ ಮೊದಲಾದ ಗ್ರಂಥಗಳ ಬಗ್ಗೆ ಉಪನ್ಯಾಸ ಕೊಡುತ್ತಿದ್ದಾರೆ. ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳ ಭಗವದ್ಗೀತೆ ಕಂಠಪಾಠ, ಸಂಸ್ಕೃತ ಭಾಷಣ ಸ್ಪರ್ಧೆಗೆ ನಿರ್ಣಾಯಕ ಶಾಲಾ ಆಹ್ವಾನದ ಮೇರೆಗೆ ಹೋಗಿ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದರು. ಸಂಸ್ಕೃತ ಭಾಷೆಯಲ್ಲಿ ಸುಲಲಿತವಾಗಿ ಮಾತಾಡಿ ಭಾಷಣ ಮಾಡುವ ನೈಪುಣ್ಯತೆ ಉಳ್ಳವರು. ಶಾಸಕ GR ಲೋಬೊ ಮಾತನಾಡಿ, ಮಹಿಳೆ ಶಿಕ್ಷಣದ ಮೂಲಕ ಸಬಲವಾದರೆ ಆ ಊರು, ಜಿಲ್ಲೆ, ರಾಜ್ಯ ಸಬಲವಾಗಲು ಸಾಧ್ಯ. ದೇಶದಲ್ಲಿ ಮಹಿಳಾ ಶಿಕ್ಷಣ ಪ್ರಮಾಣ 50%ರ ಆಸುಪಾಸಿನಲ್ಲಿದ್ದು ಇದು ಇನ್ನಷ್ಟು ಮುಂದುವರಿಯಬೇಕಾಗಿದೆ. ಕೇರಳದಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣ ದೇಶದಲ್ಲಿಯೇ ಉತ್ತಮವಾಗಿದ್ರೆ ಬಿಹಾರ ಬಹಳಷ್ಟು ಹಿಂದೆ ಇದೆ ಎಂದು ನುಡಿದರು. ಮೇಯರ್ ಕವಿತಾ ಸನಿಲ್ ಮಾತನಾಡಿ, ಬೆಸೆಂಟ್ ಶಿಕ್ಷಣ ಸಂಸ್ಥೆ ಶೈಕ್ಷಣಿಕವಾಗಿ ಸುದೀರ್ಘ 100 ವರ್ಷಗಳ ಸೇವೆ ನೀಡಿರುವುದು ಹೆಮ್ಮೆಯ ವಿಚಾರ. ನಾನು ಕೂಡ ಬೆಸೆಂಟ್ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿನಿಯಾಗಿದ್ದೆ. ಅಂದು ನನಗೆ ವಿದ್ಯಾಭ್ಯಾಸದ ಸಂದರ್ಭ ಮಾರ್ಗದರ್ಶನ ನೀಡಿದ ಶಿಕ್ಷಕರು ಇಂದು ನಾನು ಮೇಯರ್ ಸ್ಥಾನದಲ್ಲಿ ಇರುವಾಗಲೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸಿಲ್ಕ್ ಗೇಮ್ ಮಸಾಜ್ ಪಾರ್ಲರ್ ದಾಳಿ ನಡೆಸಿದ ಸಂದರ್ಭ ಸೂಕ್ತ ಮುಂಜಾಗರೂಕತೆ ವಹಿಸುವಂತೆ ಅವರು ಸೂಚಿಸಿರುವುದು ಗಮನಾರ್ಹ ವಿಚಾರ ಎಂದು ಹೇಳಿದರು. ರಾಮಕೃಷ್ಣ ಮಠದ ಶ್ರೀ ಜೀತಕಾಮಾನಂದಜಿ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು. ಮಂಗಳೂರು ವಿವಿ ರಿಜಿಸ್ಟರ್ ಡಾಕ್ಟರ್ ಲೋಕೇಶ್ KM ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ್ರು. ಮಹಿಳಾ ರಾಷ್ಟ್ರೀಯ ಶಿಕ್ಷಣ ಸಂಘದ ಅಧ್ಯಕ್ಷ ಕೊಡ್ಬಿ ಜಗದೀಶ್ ಅಣೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಆರ್ಬಿ ಡೆಪ್ಯೂಟಿ ಗವರ್ನರ್ ವಿಠಲ್ ದಾಸ್ ಲೀಲಾಧರ್, ಬೆಸೆಂಟ್ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಮನೋರಮಾ ಬಾಯಿ, ಉದ್ಯಮಿ ದಿನಕರ್ ಸುಲೈ, ಮಂಗಳೂರು ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಟಿ ನರಸಿಂಹ ಶೆಟ್ಟಿ, ಪ್ರಮುಖರಾದ ಪ್ರೊಫೆಸರ್ MR ಪ್ರಭು, ಸುಶೀಲ್ ಡಿ ರಾವ್ ಮುಖ್ಯ ಅತಿಥಿಗಳಾಗಿದ್ದರು. ಆಂತರಿಕ ವಿದ್ಯಾಭ್ಯಾಸ ಮತ್ತು ಬಾಹ್ಯ ವಿದ್ಯಾಭ್ಯಾಸ ಎರಡು ಬೇಕು. ಆ ಎರಡು ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಕ್ರಾಂತಿಕಾರಿ ಮಹಿಳೆ ಇಂಗ್ಲೆಂಡಿಂದ ಬಂದು ಭಾರತೀಯ ವಿದ್ಯಾಭ್ಯಾಸದ ಲಕ್ಷಣ ಅರಿತು ಈ ರೀತಿಯ ಶಾಲೆಯನ್ನು ಆರಂಭ ಮಾಡಿದ್ದಾರೆ. ಆ ಮಹಿಳೆಗೆ ಪುನಃ ನಮಿಸೋಣ. ಈ ಸಂಸ್ಥೆ ನಿಜಾರ್ಥದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯತಕ್ಕಂಥ, ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂಥ ಒಂದು ವಿದ್ಯಾಸಂಸ್ಥೆಯಾಗಿ ಬರುತ್ತೆ ಅನ್ನುವುದರಲ್ಲಿ ಖಂಡಿತ ನನಗೆ ಸಂಶಯ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರೆಲ್ಲ ದುಡಿದಿದ್ದಾರೆ ಅವರು ನಿಸ್ವಾರ್ಥವಾಗಿ ದುಡಿದಿದ್ದಾರೆ. ಆ ಮಹಿಳೆ ಸಾಮಾನ್ಯ ಮಹಿಳೆ ಇಲ್ಲ, ಆಧ್ಯಾತ್ಮಿಕ ಮಹಿಳೆ. ಭಾರತ ಮಾತೆ ನಮಗೆಲ್ಲರೂ ಒಳ್ಳೆ ಮಾಡಲಿ. ಭಗವಂತ ನಮಗೆಲ್ಲರೂ ಸಹ ಈ ವಿದ್ಯಾಭ್ಯಾಸ ನಿಜವಾದ ಲಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಧೈರ್ಯ, ಬೇಕಾಗಿದ್ದ ಎಲ್ಲ ಸರ್ಗಳು ಸಹ ಭಗವಂತ ನಮ್ಗೆ ಒದಗಿಸ್ಲಿ ಅಂತ ಹೇಳ್ತಾ ಈ ವಿದ್ಯಾಸಂಸ್ಥೆಗೆ ನಾವು
ಪುನಃ ಅಭಿನಂದನೆ ಸಲ್ಲಿಸ್ತಾ ನಾನು ಎರಡನ್ನು ಮಾಡ್ತೀನಿ. ಈ ವಿದ್ಯಾಸಂಸ್ಥೆಗೆ ಶುಭವಾಗಲಿ. ಮಹಿಳಾ ರಾಷ್ಟ್ರೀಯ ಶಿಕ್ಷಣ ಸಂಘದ ಪ್ರಮುಖರಾದ ಮಣಿಲ್ ಅಣ್ಣಪ್ಪ ನಾಯಕ್, ಶ್ಯಾಮಸುಂದರ ಕಾಮತ್, ನಗರ ನಾರಾಯಣ ಶೆಣೈ, ಸುರೇಶ್ ಮಲ್ಯ, ಡಾಕ್ಟರ್ ಮಂಜುಳಾ ಕೆಟಿ ಮುಂತಾದವರು ಉಪಸ್ಥಿತರಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಡಾಕ್ಟರ್ ಆನಿ ಬೆಸೆಂಟ್ ರವರ ನೆನಪಿನ ಸಂಸ್ಥೆಯಾದ ಬೆಸೆಂಟ್ ಶಿಕ್ಷಣ ಸಂಸ್ಥೆ ಶತಮಾನೋತ್ಸವದ ಆಚರಣೆಯ ಮೂಲಕ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎನ್ನುವುದೇ ಈ ವರದಿಯ ಆಶಯವಾಗಿದೆ. ಶರಣ್ ಸ್ಪಂದನ, ನ್ಯೂಸ್, ಮಂಗಳೂರು.